ಚಕ್ಕುಲಿ ಗಂಟಲಲ್ಲಿ ಸಿಲುಕಿಕೊಂಡು ಒಂದೂವರೆ ವರ್ಷದ ಮಗು ಮೃತಪಟ್ಟಿರುವ ಒಂದು ಘಟನೆ ಕೇರಳದಲ್ಲಿ ನಡೆದಿದೆ. ಈ ಘಟನೆ ಇವತ್ತು ಬೆಳಗ್ಗೆ 9:30 ಸುಮಾರಿಗೆ ಆಗಿರುವಂಥದ್ದು. ಮೃತ ಬಾಲಕನನ್ನು ವೈಷ್ಣವ್ ಅಂತ ಗುರುತಿಸಲಾಗಿದೆ. ಮೃತ ವೈಷ್ಣವ್ ಮಕಂ ಕುಂಜಿ ಮಲಯಿಲ್ ಪಾಡೆತ ತಿಲ್ ಹೌಸ್ನ ವಿಜೇಶ್ ಮತ್ತು ದಿವ್ಯಾ ದಾಸ್ ಇವರ ಅವಳಿ ಮಕ್ಕಳಲ್ಲಿ ಒಬ್ಬರಾಗಿದ್ದಾರೆ. ಈ ಘಟನೆಯ ವೇಳೆ ಮಗು ಮತ್ತು ಆತನ ತಾಯಿ ಮಾತ್ರ ಮನೆಯಲ್ಲಿದ್ದರು. ಮಗುವಿನ ತಂದೆಯ ವೃತ್ತಿಯಲ್ಲಿ ಕಾರ್ಪೆಂಟರ್ ಆಗಿದ್ದಾರೆ. ಅವರು ಪಾಲಕ್ಕಾಡ್ನಲ್ಲಿರುವ ತಮ್ಮ ಸಂಬಂಧಿಕರ ಮನೆಗೆ ಕೆಲಸಕ್ಕಂತ ಹೋಗಿದ್ದರು. ಬಾಲಕ ಚಕ್ಕುಲಿ ತಿಂದುಕೊಂಡು ಆಟ ಆಡ್ತಾ ಇದ್ದ, ಅಂದರೆ ಮಗು. ಈ ವೇಳೆ ಏಕಾಏಕಿ ಚಕ್ಕುಲಿಯನ್ನು ನುಂಗಿದ್ದಾನೆ. ಪರಿಣಾಮ ಚಕ್ಕುಲಿ ಗಂಟಲಲ್ಲಿ ಸಿಲುಕಿಕೊಂಡು ಉಸಿರಾಡಲು ಸಾಧ್ಯ ಆಗಲಿಲ್ಲ. ಮನೆಯವರು ಕೂಡಲೇ ಆ ಮಗುವನ್ನು ಕೊಲ್ಲಂನಲ್ಲಿರುವ ಒಂದು ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ವೈಷ್ಣವ್ ಈ ಒಂದು ಪುಟ್ಟ ಮಗುವಿನ ಜೀವವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅವಳಿ ಸಹೋದರಿ ವೈಗ ಹಾಗೂ ಆತನ ತಂದೆ ತಾಯಿಯನ್ನು ವೈಷ್ಣವ್ ಈಗ ಅಗಲಿದ್ದಾನೆ. ಅಂದರೆ ನಾವು ಸ್ವಲ್ಪ ಮನೆಯಲ್ಲಿ ಮಕ್ಕಳಿದ್ದವರು ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಚಿಕ್ಕ ಮಕ್ಕಳಿಗೆ ಚಕ್ಕುಲಿ ಈ ಥರದ ಒಂದಷ್ಟು ತಿಂಡಿಗಳನ್ನು ಕೊಡುವಾಗ, ಯಾಕಂದರೆ ಸಣ್ಣ ಮಕ್ಕಳಿಗೆ ಚಕ್ಕುಲಿ ಗಂಟಲಲ್ಲಿ ಸಿಲುಕಿಕೊಂಡ್ರೂ ಸಾಕಾಗುತ್ತೆ. ಸೊ ಈ ಘಟನೆಯಲ್ಲಿ ಆ ಮಗುವಿಗೆ ಚಕ್ಕುಲಿ ಸಿಕ್ಕಾಕ್ಕೊಂಡಿದೆ, ಉಸಿರಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇಮಿಡಿಯೇಟ್ ಆಸ್ಪತ್ರೆ ಕರೆದುಕೊಂಡು ಹೋದರೂ ಕೂಡ ಅದು ಫಲಪ್ರದ ಆಗಿಲ್ಲ. ಈ ಒಂದು ಘಟನೆಯಲ್ಲಿ ಒಂದೂವರೆ ವರ್ಷದ ಮಗು ಮೃತಪಟ್ಟಿದೆ.